ಗುಡ್ ಮಾರ್ನಿಂಗ್. ಹೇಳಿ 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 ಎದ್ದೇಳಿ, ಗೊಂಬೆಗಳೆಲ್ಲ ಎತ್ಕೋತಿದೆ, ನೀವೇನು ಎದ್ದಿಲ್ವಲ್ಲ. 92.7 BFM ಕೇಳ್ತಾ ಇದ್ರ ಗುಡ್ ಮಾರ್ನಿಂಗ್. ಸುಪ್ರಭಾತ ಸಮಯದು ನಿಮ್ಮ ರಶ್ಮಿ ನಾನಿದ್ದೀನಿ. ಈ ಗುರುವಾರ ಶರಣ್ ನವರಾತ್ರಿಯ ಎರಡನೇ ದಿನ ಸುಪ್ರಭಾತದಲ್ಲಿ ಮತ್ತಷ್ಟು ಭಕ್ತಿ ಗೀತೆಗಳನ್ನ ಕೇಳ್ತಾ ಇದ್ದೀಗ ಒಂದು ಸಣ್ಣ ನೀತಿ ಕಥನೆ ಹೇಳಿ ಮನೆ ಹೊರಡುವಂತ ಸಮಯ ಆಗಿದೆ. ಈ ಮಹಾನ್ ಗುರುಗಳು ಸಂತ ಕಯಾಮರು ಶಿಷ್ಯಂದ್ರ ಜೊತೆ ದಟ್ಟವಾದ ಕಾಡಿನಲ್ಲಿ ಹೋಗ್ತಾ ಇದ್ರಂತೆ. ಇನ್ನೇನು ಸಂಜೆ ಆಯ್ತು, ಆಸನನ್ನೆಲ್ಲ ಹಾಸ್ಕೊಂಡು ನಮಾಜ್ಗೆ ಅಂತ ಕುಳ್ತ್ಕೊಂಡ್ರು. ದೂರದಿಂದ ಒಂದು ಸಿಂಹ ಗರ್ಜನೆ ಕೇಳಿ ಬಂತಂತೆ. ಶಿಷ್ಯಂದ್ರೆಲ್ಲ ಇದನ್ನ ಕೇಳಿ ಹೆದರಿ ಮರವನ್ನ ಏರ್ಬಿಟ್ರು. ಆದ್ರೆ ಈ ಸಿಂಹ ಗುರುವಿನ ಮುಂದೆನೇ ಹಾದು ಹೋಯ್ತು. ಕಯಾಮರು ಸ್ವಲ್ಪನೂ ಕದಲಿಲ್ಲ. ನಮಾಜ್ ಮುಗಿದ ಮೇಲೆ ಗುರು ಶಿಷ್ಯರು ತಮ್ಮ ಪ್ರಯಾಣವನ್ನ ಮುಂದುವರೆಸಿದ್ರಂತೆ. ಹಿಂಗೆ ಹೋಗ್ಬೇಕಾದ್ರೆ ಒಂದು ಸೊಳ್ಳೆ ಗುರುವನ್ನ ಕಡಿಯಿತು. ಅವರು ತುಂಬಾ ಚಡ್ಪಡಿಸ್ತಾ ಸೊಳ್ಳೆಯನ್ನ ಕೊಂದ್ರಂತೆ. ಶಿಷ್ಯ ಅಚ್ಚರಿಯಿಂದ ಗುರುಗಳನ್ನ ಕೇಳ್ದ, ಭಯಂಕರ ಸಿಂಹ ಬಂದಾಗ್ಲೇ ಕದಲ್ಲೇ ಕಲ್ಲಂತೆ ಕೂತಿದ್ರಲ್ಲ ನೀವು, ಈಗ ಒಂದು ಸೊಳ್ಳೆಗೆ ಇಷ್ಟೆಲ್ಲ ತಳ್ಳಣಿಸಿದ್ರಲ್ಲ ಯಾಕೆ ಅಂತ. ಆಗ ಹೇಳ್ತಾರಂತೆ, ಪ್ರಿಯ ಶಿಷ್ಯ, ಸಿಂಹ ಬಂದಾಗ ನಾನು ದೇವರೊಡನಿದ್ದೆ, ಈಗ ಸೊಳ್ಳೆ ಕಡದಾಗ ನಿನ್ನೊಡನಿದ್ದೇನೆ ಅಂತ ಹೇಳಿದ್ರು. ಅಂದ್ರೆ ನೋಡಿ, ಸಿಂಹನೇ ಕಣ್ಣು ಮುಂದೆ ಬಂದಾಗ ಕಯಾಮರು ಒಂಚೂರು ಅಳ್ಳಾಡ್ಲಿಲ್ಲ. ಯಾಕೆ ಅಂದ್ರೆ ದೇವರಂದ್ರೆ ಅಷ್ಟು ಭಕ್ತಿ, ದೇವರಲ್ಲಿ ನಿಜವಾಗ್ಲೂ ನಂಬಿಕೆ ಇದ್ದಾಗ, ದೇವರ ಜೊತೆಗಿದ್ದಾನೆ ಅಂದಾಗ ಅಕ್ಕ ಪಕ್ಕ ನಿಮ್ಗೆ ಏನ್ ನಡೀತಾ ಇದೆ ಅಂತ ಗೊತ್ತೇ ಇರಲ್ಲ. ದೇವರ ಹತ್ರ ನಾವು ಸರೆಂಡರ್ ಆದ್ರೆ ಹಾಗಾಗ್ಬೇಕು ನೋಡಿ. ನಾನು ನೀವು ಎಲ್ಲ ದೇವರಲ್ಲಿ ಅಷ್ಟೊಂದು ನಂಬಿಕೆಯಿಂದ ಶರಣಾಗತರಾಗಿದ್ದೀವ ಅಂತ ನಮ್ಮನ್ನ ನಾವೇ ಪ್ರಶ್ನೆ ಹಾಕೊಳ್ಬೇಕು. ಇನ್ನೊಂದು, ಸಂಕಟ ಬಂದಾಗ ವೆಂಕಟರಮಣ ಅಂತ, ಕಷ್ಟ ಬಂದಾಗ ಮಾತ್ರ ದೇವರನ್ನ ನಾಪಿಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅಂತ ಇವತ್ತಿನ ಕಥೆಯಿಂದ ತಿಳಿದು ಬರುವಂತ ಸಿಂಪಲ್ ನೀತಿ, ದೇವರಿದ್ದಾನೆ ಅಂತ ನಿಮಗೆ ನಂಬಿಕೆ ಇದೆಯಾ, ಆಗ ಮಾತ್ರ ದೇವರನ್ನ ನಂಬಿ. ಇಲ್ಲ ಅಮ್ಮ ಹೇಳಿದ್ರು, ಅಜ್ಜಿ ಹೇಳಿದ್ರು, ಇನ್ಯಾರೋ ಫೋರ್ಸ್ ಮಾಡಿದ್ರು ಅಂತ ಒಂದು ಕುರಿ ಬಿದ್ರೆ ಹಳ್ಳ ಕೈ ಬೀಳೋ ತರ ದೇವರನ್ನ ನಂಬಿ ಪೂಜೆ ಮಾಡೋ ಅವಶ್ಯಕತೆ ಅಗತ್ಯ ಇಲ್ಲ ಅನ್ನೋದು ಈ ಒಂದು ಕಥೆಯಿಂದ ತಿಳಿದು ಬರುವಂತ ಒಂದು ನೀತಿ. ಇಷ್ಟನ್ನ ಹೇಳ್ತಾ ಈ ನವರಾತ್ರಿಯ ಎರಡನೇ ದಿನ ನಿಮ್ಮ ರಶ್ಮಿ ನಾನೇನು ಸುಪ್ರಭಾತದಿಂದ ಮನೆಗೆ ಹೊರಡ್ತಾ ಇದ್ವಿ. ಮತ್ತೆ ನಿಮ್ಮನ್ನ 11 ಗಂಟೆಗೆ ರೆಟ್ರೋ ಸವಾರಿ ಬೇಜಾನ್ ಹಳೆ ಹಿಟ್ಟಾಗಳ ರಿಕ್ವೆಸ್ಟ್ನಲ್ಲಿ ಭೇಟಿ ಮಾಡ್ತೀನಿ. ಹರ್ಷ ಮತ್ತೆ ಶ್ರುತಿ ಬಂದ್ಬಿಡ್ತಾರೆ ಬಿಗ್ ಕಾಫಿನಲ್ಲಿ. ನಾನಿನ್ನು ಮನೆ ಕಡೆಗೆ ಹೋಗ್ಬಿಟ್ಟು ಬರ್ಲಾ.